नमस्कार कंप्यूटर साक्षरता परीक्षा सिद्धतेगागि हिंदिन वीडियोगळल्लि कंप्यूटर्गे संबंधिसिदंत केलवंदिष्टु माहितिगळन्नु नावु पडेदुकोंडिद्देवे ಜೊತೆಗೆ ಈ ಪರೀಕ್ಷೆಯನ್ನು ಎದುರಿಸಬೇಕಾದಾಗ ನಾವು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮಾದರಿ ಪ್ರಶ್ನೆಗಳನ್ನು ಸಹ ಪ್ರಾಕ್ಟೀಸ್ ಮಾಡಿಕೊಳ್ಳಬೇಕಾಗುತ್ತದೆ ಆ ಕಾರಣಕ್ಕೋಸ್ಕರ ಹಿಂದಿನ ಒಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿದ್ದೇವೆ ಅದರ ಜೊತೆಗೆ ಇವತ್ತಿನ ಒಂದು ವಿಡಿಯೋದಲ್ಲೂ ಸಹ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗಾಗಿ ಕೆಲವೊಂದಿಷ್ಟು ಮಾದರಿ ಪ್ರಶ್ನೆಗಳನ್ನು ನೋಡಿಕೊಂಡು ಬರೋಣ ಈ ರೀತಿಯಾಗಿರುವಂತ ಮಾದರಿ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿಕೊಳ್ಳುವುದರ ಜೊತೆಗೆ ಆ ಪರೀಕ್ಷೆಯಲ್ಲಿ ಕೇಳಬಹುದಾಗಿರುವಂತ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಸಾಧ್ಯ ಆಗುತ್ತದೆ ಜೊತೆಗೆ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹ ಈ ರೀತಿಯಾಗಿರುವಂತ ಕಂಪ್ಯೂಟರ್ ಮೇಲೆ ಪ್ರಶ್ನೆಗಳು ಇರುವಂತದ್ದು ಆಗಿರುತ್ತದೆ ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ ವೈ ಫೈಂಡ್ ಬಟನ್ ಈಸ್ ಯೂಸ್ಡ್ ಫೈಂಡ್ ಬಟನ್ ನಾವು ಕಂಟ್ರೋಲ್ ಎಫ್ ಅಂತ ಶಾರ್ಟ್ಕಟ್ ಕೀ ಅನ್ನಾಗಿ ಯೂಸ್ ಮಾಡುವಂತದ್ದು ಜೊತೆಗೆ ಫೈಂಡ್ ಅಂತನು ಸಹ ಬಳಸ್ತಾ ಇರ್ತೀವಿ ಈ ಫೈಂಡ್ ಬಟನ್ ನ ಏಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದಾಗ ಟು ಸರ್ಚ್ ದ ಎಂಟೈರ್ ಡಾಕ್ಯುಮೆಂಟ್ ಬಿ ಟು ಲಿಮಿಟ್ ದ ಸರ್ಚ್ ಟು ಎ ಸೆಲೆಕ್ಟೆಡ್ ಏರಿಯಾ ಟು ಹೈಲೈಟ್ ದ ಟರ್ಮ್ಸ್ ವಿಚ್ ವಿ ಲುಕ್ ಆಲ್ ಆಫ್ ದಿ ಅಬೋವ್ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇಲ್ಲಿ ನಾವು ಫೈಂಡ್ ಬಟನ್ ನ ಯಾಕೆ ಯೂಸ್ ಮಾಡ್ತೀವಿ ಅಂದಾಗ ಸರಿಯಾಗಿರುವಂತ ಉತ್ತರ ಟು ಹೈಲೈಟ್ ದ ಟರ್ಮ್ ವಿಚ್ ವಿ ಲುಕ್ ನಾವು ಯಾವ ಒಂದು ಹುಡುಕಬೇಕಾಗಿರುತ್ತದೆ ಯಾವ ಒಂದು ಅಕ್ಷರ ಆಗಿರಲಿ ಅಥವಾ ಶಬ್ದ ಆಗಿರಲಿ ವರ್ಡ್ ಆಗಿರಲಿ ಏನು ಹುಡುಕಬೇಕಾಗಿರುತ್ತದೋ ಆ ಒಂದು ಹುಡುಕಬೇಕಾಗಿರುವಂತದ್ದನ್ನ ನಾವು ಫೈಂಡ್ ಅಂತ ಹೇಳಿ ಕೊಟ್ಟು ಅದನ್ನ ಹುಡುಕಿಕೊಳ್ಳುವಂತದಾಗಿರುತ್ತೆ ಇದನ್ನ ನಾವು ಶಾರ್ಟ್ಕಟ್ ಕೀ ಆಗಿ ಕಂಟ್ರೋಲ್ ಎಫ್ ಅಂತ ಹೇಳಿ ಪ್ರೆಸ್ ಮಾಡ್ನು ಸಹ ನಾವು ಫೈಂಡ್ ಗೆ ಬಳಸುವಂತದಾಗಿರುತ್ತೆ ಯಾವ ರೀತಿಯಾಗಿ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದ್ರು ಸಹ ಅದಕ್ಕೆ ಉತ್ತರಿಸುವುದಕ್ಕೆ ನಾವು ಸಿದ್ಧರೇ ಇರಬೇಕಾಗಿರುವಂತದಾಗಿರುತ್ತೆ ಇಲ್ಲಿ ನಾವು ಕಂಟ್ರೋಲ್ ಎಫ್ ಅಂತ ಹೇಳಿ ಕೀಬೋರ್ಡ್ ನಲ್ಲಿ ನೀವು ನೋಡ್ತಾ ಇದ್ದೀರಿ ಕಂಟ್ರೋಲ್ ಪ್ಲಸ್ ಎಫ್ ಕಂಟ್ರೋಲ್ ಲೆಫ್ಟ್ ಸೈಡ್ ನೂ ಇರುತ್ತೆ ಮತ್ತು ರೈಟ್ ಸೈಡ್ ನಲ್ಲೂ ಸಹ ಕಂಟ್ರೋಲ್ ಬಟನ್ ಇರುವಂತದ್ದು ಕಂಟ್ರೋಲ್ ಪ್ಲಸ್ ಎಫ್ ಬಟನ್ ನ ಪ್ರೆಸ್ ಮಾಡಿದಾಗ ಫೈಂಡ್ ಅಂತ ಹೇಳಿ ಬರುವಂತದ್ದು ಆಗಿರುತ್ತದೆ ಇನ್ನು ಎರಡನೇ ಪ್ರಶ್ನೆ ಸ್ಪೆಷಲ್ ಸಿಂಬಲ್ಸ್ ಅಂಡ್ ಕ್ಯಾರೆಕ್ಟರ್ಸ್ ಆರ್ ಯೂಸ್ಡ್ ಇನ್ ಡ್ಯಾಶ್ ಸ್ಪೆಷಲ್ ಆಗಿರುವಂತ ಸಿಂಬಲ್ ಗಳು ಮತ್ತು ಕ್ಯಾರೆಕ್ಟರ್ಸ್ ಗಳನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿ ಕೇಳಿರುವಂತದ್ದು ಮ್ಯಾಥಮೆಟಿಕಲ್ ಎಕ್ಸ್‌ಪ್ರೆಷನ್ ನಲ್ಲಿ ಬಿ ಟೆಕ್ನಿಕಲ್ ಫಾರ್ಮುಲಾದಲ್ಲಿ ಸಿ ಬೋತ್ ಎ ಅಂಡ್ ಬಿ ಅನ್ನೋ ಕಡೆಗೆ ಮತ್ತು ನನ್ ಅಂತ ಹೇಳಿ ಕೇಳಿರುವಂಥದ್ದು ಸ್ಪೆಷಲ್ ಸಿಂಬಲ್ಸ್ ಮತ್ತು ಕ್ಯಾರೆಕ್ಟರ್ಸ್ ಗಳನ್ನು ಯೂಸ್ ಮಾಡುವಂಥದ್ದು ಇಲ್ಲಿ ಮ್ಯಾಥಮೆಟಿಕಲ್ ಸಿಂಬಲ್ ಗಳನ್ನು ಮ್ಯಾಥಮೆಟಿಕ್ಸ್ ನಲ್ಲಿ ಯೂಸ್ ಮಾಡುವಂಥದ್ದು ಇನ್ನು ಸ್ಪೆಷಲ್ ಸಿಂಬಲ್ಸ್ ಮತ್ತು ಕ್ಯಾರೆಕ್ಟರ್ಸ್ ಗಳನ್ನು ಟೆಕ್ನಿಕಲ್ ಫಾರ್ಮುಲಾದಲ್ಲಿ ಯೂಸ್ ಮಾಡುವಂಥದ್ದಾಗಿರ್ತದೆ ನಾವು ಕೀಬೋರ್ಡ್ ನಲ್ಲಿ ಗಮನಿಸ್ತೇವೆ ಸ್ಪೆಷಲ್ ಸಿಂಬಲ್ಸ್ ಮತ್ತು ಕ್ಯಾರೆಕ್ಟರ್ಸ್ ಗಳು ಇರುವಂಥದ್ದನ್ನು ನಾವು ಗಮನಿಸುವಂಥದ್ದಾಗಿರುತ್ತೆ ಇಲ್ಲಿ ಮೇಲ್ಗಡೆ ಮತ್ತು ಕೆಳಗಡೆ ಈ ಕಡೆ ಸೈಡ್ ನಲ್ಲೂ ಕೆಲವೊಂದಿಷ್ಟು ಬಟನ್ಸ್ ಗಳು ಸ್ಪೆಷಲ್ ಸಿಂಬಲ್ಸ್ ಗಳಿಗೆ ಸಂಬಂಧಿಸಿದಂತೆ ಇರುವಂಥದ್ದಾಗಿರುತ್ತೆ ಇನ್ನು ಮೂರನೇ ಪ್ರಶ್ನೆ ಇನ್ ಪೇಜ್ ಲೇಔಟ್ ಟ್ಯಾಬ್ ಇಂಡೆಂಟ್ ಅಂಡ್ ಸ್ಪೇಸಿಂಗ್ ಆಪ್ಷನ್ ಈಸ್ ಅವೈಲೇಬಲ್ ಇನ್ ಡ್ಯಾಶ್ ಗ್ರೂಪ್ ಪೇಜ್ ಲೇಔಟ್ ನಲ್ಲಿ ಇಂಡೆಂಟ್ ಮತ್ತು ಸ್ಪೇಸಿಂಗ್ ಆಪ್ಷನ್ ಎಲ್ಲಿದೆ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಪೇಜ್ ಸೆಟಪ್ ನಲ್ಲಿ ಪೇಜ್ ಬ್ಯಾಕ್ಗ್ರೌಂಡ್ ನಲ್ಲಿ ನೆಕ್ಸ್ಟ್ ಅರೇಂಜ್ ನಲ್ಲಿ ಪ್ಯಾರಾಗ್ರಾಫ್ ನಲ್ಲಿ ಅಂತ ಕೇಳಿರುವಂಥದ್ದು ಈ ನಾಲ್ಕು ಆಪ್ಷನ್ಸ್ ನಲ್ಲಿ ನೋಡಿದಾಗ ನಾವು ಇದು ಕರೆಕ್ಟ್ ಆಗಿರುವಂಥ ಆನ್ಸರು ಎಲ್ಲಿರುತ್ತೆ ಪ್ಯಾರಾಗ್ರಾಫ್ ಟ್ಯಾಬ್ ನಲ್ಲಿ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಪೇಜ್ ಲೇಔಟ್ ಟ್ಯಾಬ್ ನಲ್ಲಿ ಇಂಡೆಂಟ್ ಅಂಡ್ ಸ್ಪೇಸಿಂಗ್ ಇರುವಂಥದ್ದು ಇಲ್ಲಿ ಗಮನಿಸ್ತಾ ಇದ್ರೆ ನೀವು ಇಂಡೆಂಟ್ ಟ್ಯಾಬ್ ನಲ್ಲಿ ಇಂಡೆಂಟ್ ಅಂತ ಹೇಳಿ ಇರುವಂಥದ್ದು ಇಲ್ಲಿ ಬಾಕ್ಸ್ ಹಾಕಿರೋದನ್ನು ನೀವು ಗಮನಿಸ್ತಾ ಇದ್ರೆ ಇಲ್ಲಿ ಪ್ಯಾರಾಗ್ರಾಫ್ ಟ್ಯಾಬ್ ನಲ್ಲಿ ಇರುವಂಥದ್ದು ಆಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಆಫ್ಟರ್ ಸೆಲೆಕ್ಟಿಂಗ್ ಟೆಕ್ಸ್ಟ್ ಯೂಸ್ ದ ಡ್ಯಾಶ್ ಅಂಡ್ ಡ್ಯಾಶ್ ಕಮಾಂಡ್ಸ್ ಟು ಮೂವ್ ದ ಟೆಕ್ಸ್ಟ್ ಟು ಎ ಡಿಫ್ರೆಂಟ್ ಲೊಕೇಶನ್ ಆಫ್ಟರ್ ಸೆಲೆಕ್ಟಿಂಗ್ ಟೆಕ್ಸ್ಟ್ ಟೆಕ್ಸ್ಟ್ ಅನ್ನು ಸೆಲೆಕ್ಟ್ ಮಾಡಿದ ನಂತರ ಯೂಸ್ ದ ಡ್ಯಾಶ್ ಅಂಡ್ ಡ್ಯಾಶ್ ಕಮಾಂಡ್ಸ್ ಯಾವ ಒಂದು ಎರಡು ಕಮಾಂಡ್ಸ್ ಗಳನ್ನು ಯೂಸ್ ಮಾಡಿ ಆ ಒಂದು ಟೆಕ್ಸ್ಟ್ ಅನ್ನು ಮೂವ್ ಮಾಡುವಂಥದ್ದು ಒಂದು ಕಡೆ ಇರುವಂತ ಟೆಕ್ಸ್ಟ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡಾದ ನಂತರ ಇನ್ನೊಂದು ಕಡೆಗೆ ಮೂವ್ ಮಾಡುವುದಕ್ಕೆ ಏನು ಬಳಸ್ತೀರಿ ಅಂತೇಳಿ ಕೇಳಿರುವಂಥದ್ದಾಗಿದೆ ನಾಲ್ಕು ಆಯ್ಕೆಗಳನ್ನು ನೋಡೋಣ ಕಾಪಿ ಆ್ಯಂಡ್ ಪೇಸ್ಟ್ ಕಟ್ ಆ್ಯಂಡ್ ಪೇಸ್ಟ್ ನೆಕ್ಸ್ಟ್ ಕಟ್ ಆ್ಯಂಡ್ ರಿಪೀಟು ನೆಕ್ಸ್ಟ್ ಕಾಪಿ ಆ್ಯಂಡ್ ಪೇಸ್ಟ್ ಸ್ಪೆಷಲ್ ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ಏನು ಕೇಳಿದ್ದಾರೆ ಪ್ರಶ್ನೆಯನ್ನು ನಾವು ಕರೆಕ್ಟಾಗಿ ಗಮನಿಸಿದಾಗ ಆಫ್ಟರ್ ಸೆಲೆಕ್ಟಿಂಗ್ ಟೆಕ್ಸ್ಟ್ ಯೂಸ್ ದ ಡ್ಯಾಶ್ ಅಂಡ್ ಡ್ಯಾಶ್ ಕಮಾಂಡ್ಸ್ ಟು ಮೂವ್ ದ ಮೂವ್ ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ಮೂವ್ ಅಂತ ಕೇಳಿರುವ ಕಾರಣಕ್ಕೋಸ್ಕರ ಕಟ್ ಆ್ಯಂಡ್ ಪೇಸ್ಟ್ ಅನ್ನು ಬಳಸುವಂಥದ್ದು ಕಟ್ ಒಂದು ಕಡೆ ಇರುವಂಥದ್ದನ್ನು ಕಟ್ ಮಾಡ್ತೀವಿ ಇನ್ನೊಂದು ಕಡೆಗೆ ಪೇಸ್ಟ್ ಮಾಡ್ತೀವಿ ಇದಕ್ಕೆ ಶಾರ್ಟ್ಕಟ್ ಕೀ ಆಗಿ ಬಳಸುವಂಥದ್ದು ಕಂಟ್ರೋಲ್ ಎಕ್ಸ್ ಅಂದಾಗ ಕಟ್ ಅಂತೇಳಿ ಬಳಸುವಂಥದ್ದು ಇನ್ನು ಕಂಟ್ರೋಲ್ ವಿ ಅಂದಾಗ ಪೇಸ್ಟ್ ಅಂತೇಳಿ ಈ ರೀತಿ ಪ್ರಶ್ನೆ ಕಟ್ ಮಾಡೋದಕ್ಕೆ ಯಾವುದನ್ನು ಬಳಸ್ತೀವಿ ಅಂತ ಹೇಳಿದಾಗ ಕಂಟ್ರೋಲ್ ಎಕ್ಸ್ ಅನ್ನು ಕಟ್ ಮಾಡೋದಕ್ಕೆ ಬಳಸುವಂಥದ್ದು ಇನ್ನು ಕಂಟ್ರೋಲ್ ವಿ ಕಂಟ್ರೋಲ್ ಪ್ಲಸ್ ವಿನ ಪ್ರೆಸ್ ಮಾಡಿದಾಗ ಪೇಸ್ಟ್ ಆಗುವುದಕ್ಕೆ ಬಳಸುವಂಥದ್ದು ಹೀಗೆ ಕಟ್ ಮತ್ತು ಪೇಸ್ಟ್ ಅನ್ನು ನಾವು ಬಳಸ್ತೀವಿ ಒಂದು ಕಡೆ ಇರುವಂಥ ಟೆಕ್ಸ್ಟ್ ಅನ್ನು ಇನ್ನೊಂದು ಕಡೆಗೆ ಮೂವ್ ಮಾಡುವುದಕ್ಕೆ ಬಳಸುವಂಥದ್ದು ಒಂದು ವೇಳೆ ಕಾಪಿ ಮಾಡಿ ಪೇಸ್ಟ್ ಮಾಡಿದಾಗ ಅಲ್ಲೂ ಸಹ ಆ ಟೆಕ್ಸ್ಟ್ ಇರುತ್ತೆ ಇನ್ನೊಂದು ಕಡೆಗೂ ಸಹ ಅದರಲ್ಲಿ ಇನ್ನೊಂದು ಕಾಪಿ ಬರುವಂಥದ್ದು ಆಗಿರ್ತದೆ ಇನ್ನು ಐದನೇ ಪ್ರಶ್ನೆ ನೋಡೋಣ ಟು ಸೇವ್ ಎ ಡಾಕ್ಯುಮೆಂಟ್ ಆ್ಯಸ್ ವೆಬ್ ಪೇಜ್ ಸೇವ್ ಆ್ಯಸ್ ಟೈಪ್ ಡ್ಯಾಶ್ ಇನ್ ಸೇವ್ ವಿಂಡೋ ಸೇವ್ ವಿಂಡೋನಲ್ಲಿ ಸೇವ್ ಆ್ಯಸ್ ಕೊಟ್ಟಾಗ ಯಾವ ರೀತಿಯಾಗಿ ತೋರಿಸುತ್ತೆ ಅಂತೇಳಿ ಕೇಳಿರುವಂಥದ್ದು ನಾಲ್ಕು ಆಯ್ಕೆಗಳನ್ನು ನೋಡೋಣ ಎಕ್ಸ್ ಎಮ್ ಎಲ್ ಡಾಕ್ಯುಮೆಂಟು ನೆಕ್ಸ್ಟ್ ಸಿಂಗಲ್ ಫೈಲ್ ವೆಬ್ ಅಂತೇಳಿ ಕೊಟ್ಟಿದ್ದಾರೆ ಮೂರನೇದು ವೆಬ್ ಪೇಜು ನಾಲ್ಕನೇದು ವೆಬ್ ಪೇಜ್ ಫಿಲ್ಟರ್ಡ್ ಅಂತೇಳಿ ನಾವು ಅದನ್ನು ಸೇವ್ ಆ್ಯಸ್ ಅಂತ ಕೊಟ್ಟಾಗ ಈ ರೀತಿಯಾಗಿ ಬರುವಂಥದ್ದನ್ನು ನಾವು ಗಮನಿಸ್ತೀವಿ ವೆಬ್ ಪೇಜ್ ಅಂತೇಳಿ ಇಲ್ಲಿ ಬಾಕ್ಸ್ ಹಾಕಿರೋದನ್ನು ನೀವು ಗಮನಿಸ್ತೇವೆ ವೆಬ್ ಪೇಜ್ ಅಂತೇಳಿ ಬರುವಂಥದ್ದಾಗಿದೆ ಹಾಗಾಗಿ ಸಿ ಆಪ್ಷನ್ನು ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗುವಂಥದ್ದು ನೆಕ್ಸ್ಟ್ ಆರನೇ ಪ್ರಶ್ನೆ ಎ ಶಾರ್ಟ್ಕಟ್ ಕೀ ಕಂಟ್ರೋಲ್ ಪ್ಲಸ್ ವಿ ಈಸ್ ಯೂಸ್ಡ್ ಟು ಶಾರ್ಟ್ಕಟ್ ಕೀ ಕಂಟ್ರೋಲ್ ಪ್ಲಸ್ ವಿನ ಯಾವುದಕ್ಕೆ ಬಳಸ್ತೀವಿ ಅಂತೇಳಿ ಕೇಳಿದ್ದಾರೆ ಇಲ್ಲಿ ಪೇಸ್ಟು ಕಾಪಿ ನೆಕ್ಸ್ಟು ಅಂಡರ್ಲೈನು ಇಟಾಲಿಕ್
इटालिया सैज अंत केळिरुवंतदागिदे इल्लि करेक्ट आगिरुवंत आन्सर ए पेस्ट मडु ಇಂದಿನ ಒಂದು ಪ್ರಶ್ನೆಯಲ್ಲಿ ನಾವು ಗಮನಿಸುತ್ತೇವೆ ಕಂಟ್ರೋಲ್ ಎಕ್ಸ್ ಅಂದ ಕಟ್ ಅಂತ ಹೇಳಿದಾಗ ಕಂಟ್ರೋಲ್ ವಿ ಅಂದಾಗ ಪೇಸ್ಟ್ ಅಂತ ಕಂಟ್ರೋಲ್ ವಿ ನ ಅದರ ಮೇಲೆ ಇಲ್ಲಿ ಪ್ರಶ್ನೆ ಕೇಳಿರುವಂತದ್ದು ಕಂಟ್ರೋಲ್ ವಿ ಅಂದಾಗ ಅದನ್ನ ಪೇಸ್ಟ್ ಅಂತ ಹೇಳಿ ಬಳಸುವಂತದ್ದು ಆಗಿರುತ್ತದೆ ಅಲ್ಲಿ ಕಟ್ ಮಾಡಿರುವಂತದ್ದನ್ನ ಪೇಸ್ಟ್ ಮಾಡೋದಕ್ಕೆ ಅಥವಾ ಕಾಪಿ ಮಾಡಿರುವುದನ್ನ ಪೇಸ್ಟ್ ಮಾಡೋದಕ್ಕೆ ಎರಡಕ್ಕೂ ಸಹ ಬಳಸುವಂತದ್ದು ಈ ಕಂಟ್ರೋಲ್ ವಿ ಆಗುವಂತದಾಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಡ್ಯಾಶ್ ಡಿಟರ್ಮೈನ್ ದ ಡಿಸ್ಟೆನ್ಸ್ ಆಫ್ ದ ಪ್ಯಾರಾಗ್ರಾಫ್ ಫ್ರಮ್ ಐದರ್ ದ ಲೆಫ್ಟ್ ಆರ್ ದ ರೈಟ್ ಮಾರ್ಜಿನ್ ಯಾವುದು ಡಿಟರ್ಮೈನ್ ಮಾಡುತ್ತೆ ಲೆಫ್ಟ್ ಮಾರ್ಜಿನ್ ರೈಟ್ ಮಾರ್ಜಿನ್ ಎಷ್ಟು ಇದೆ ಡಿಸ್ಟೆನ್ಸ್ ಅಂತ ಡಿಟರ್ಮೈನ್ ಮಾಡುವಂತದ್ದು ಯಾವುದು ಅಂತ ಹೇಳಿ ಕೇಳಿದರೆ ಮೇಲ್ ಮರ್ಜ್ ಇಂಡೆಂಟ್ ಶೇಡಿಂಗ್ ರೈಟ್ ಅಲೈನ್ಮೆಂಟ್ ಇದರಲ್ಲಿ ಯಾವುದು ಅಂತ ಹೇಳಿ ಕರೆಕ್ಟ್ ಆಗಿರುವಂತ ಆನ್ಸರ್ ನೋಡಿದಾಗ ಇಂಡೆಂಟ್ ಅನ್ನೋ ಕಡೆಗೆ ಇಲ್ಲಿ ನೀವು ಹಾಕಿರುವಂತದನ್ನ ಬಾಕ್ಸ್ ನಲ್ಲಿ ನೋಡ್ತಾ ಇದ್ದೀರಿ ಈ ರೀತಿ ಇಂಡೆಂಟ್ ಅಂತ ಇರುವಂತ ಕಡೆಗೆ ನಾವು ಲೆಫ್ಟ್ ಎಷ್ಟು ಇದೆ ರೈಟ್ ಎಷ್ಟು ಇದೆ ಅನ್ನೋದನ್ನ ಬಿಫೋರ್ ಆಫ್ಟರ್ ಎಷ್ಟು ಇದೆ ಅನ್ನೋದನ್ನ ಸಹ ಇಲ್ಲಿ ತೋರಿಸುವಂತದ್ದು ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಡಾಕ್ಯುಮೆಂಟ್ಸ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಡ್ಯಾಶ್ ಡಾಕ್ಯುಮೆಂಟ್ಸ್ ನ ಎಲ್ಲಿ ಸ್ಟೋರ್ ಮಾಡ್ತೀವಿ ಅಂತ ಹೇಳಿ ಕೇಳಿರುವಂತದ್ದು ಇಲ್ಲಿ ಡ್ರೈವ್ ನಲ್ಲಿ ಫೋಲ್ಡರ್ಸ್ ನಲ್ಲಿ ಸಬ್ ಫೋಲ್ಡರ್ಸ್ ನಲ್ಲಿ ಆಲ್ ಅಂತ ಹೇಳಿ ಕೇಳಿದ್ದಾರೆ ನಾವು ಆಕ್ಚುಲಿ ಆಗಿ ಡಾಕ್ಯುಮೆಂಟ್ಸ್ ನ ಸೇವ್ ಮಾಡುವಂತದ್ದು ಫೋಲ್ಡರ್ ಗಳನ್ನು ನಾವು ಡಾಕ್ಯುಮೆಂಟ್ಸ್ ನ ಸೇವ್ ಮಾಡ್ತೀವಿ ಡ್ರೈವ್ಸ್ ನಲ್ಲೂ ಸೇವ್ ಮಾಡ್ತೀವಿ ಸಬ್ ಫೋಲ್ಡರ್ ಗಳನ್ನು ಸಹ ಡಾಕ್ಯುಮೆಂಟ್ಸ್ ನ ಸೇವ್ ಮಾಡಿ ಇಡುವಂತದ್ದು ಆಗಿರುತ್ತೆ ಹಾಗಾಗಿ ಆಲ್ ಅನ್ನೋದು ಕರೆಕ್ಟ್ ಆಗಿ ಇಲ್ಲಿ ನಾವು ಡ್ರೈವ್ ಅಂದಾಗ ಗೂಗಲ್ ಡ್ರೈವ್ ಆಗಿರಲಿ ಇನ್ ಬೇರೆ ಯಾವುದೇ ಡ್ರೈವ್ ಆಗಿರಲಿ ಆ ಡ್ರೈವ್ ನಲ್ಲಿ ಸೇವ್ ಮಾಡ್ತೀವಿ ಫೋಲ್ಡರ್ ಗಳಲ್ಲಿ ನಾವು ಸೇವ್ ಮಾಡಿರ್ತೀವಿ ಫೋಲ್ಡರ್ ನಲ್ಲಿ ಮತ್ತೆ ಒಂದು ಫೋಲ್ಡರ್ ಸಬ್ ಫೋಲ್ಡರ್ ಮಾಡಿ ಸಬ್ ಫೋಲ್ಡರ್ ನಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನು ಸೇವ್ ಮಾಡುವಂತದ್ದು ಈ ರೀತಿ ಆಗಿರುವಂತದ್ದು ಫೋಲ್ಡರ್ ನಲ್ಲೂ ಸೇವ್ ಮಾಡಿರ್ತೀವಿ ಸಬ್ ಫೋಲ್ಡರ್ ನಲ್ಲೂ ಸಹ ಸೇವ್ ಮಾಡಿರುವಂತದ್ದಾಗಿರುತ್ತೆ ಡ್ರೈವ್ಸ್ ಗಳಲ್ಲೂ ಸಹ ಸೇವ್ ಮಾಡಿರುವಂತದ್ದು ಆಗಿರ್ತದೆ ಹೀಗಾಗಿ ಆಲ್ ಅಂತ ಹೇಳಿ ಕೇಳಿ ಈ ಪ್ರಶ್ನೆ ಕೇಳಿರುವಂತದ್ದಕ್ಕೆ ಆನ್ಸರ್ ಆಗುವಂತದ್ದು ಆಗಿರ್ತದೆ ನೆಕ್ಸ್ಟ್ 9ನೇ ಪ್ರಶ್ನೆ ಇನ್ ಮೈಕ್ರೋಸಾಫ್ಟ್ ವರ್ಡ್ 2007 ಬುಲೆಟೆಡ್ ಲಿಸ್ಟ್ ಈಸ್ ಅವೈಲೇಬಲ್ ಇನ್ ವಿಚ್ ಡೈಲಾಗ್ ಬಾಕ್ಸ್ ಅಂತ ಹೇಳಿ ಕೇಳಿರುವಂತದ್ದು ಇಲ್ಲಿ ಮೈಕ್ರೋಸಾಫ್ಟ್ ವರ್ಡ್ 2007 ನಲ್ಲಿ ಬುಲೆಟೆಡ್ ಲಿಸ್ಟ್ ಯಾವುದರಲ್ಲಿ ಇರುತ್ತೆ ಅಂತ ಹೇಳಿ ಕೇಳಿದ್ದಾರೆ ಫಾಂಟ್ ನಲ್ಲಿ ಸ್ಟೈಲ್ಸ್ ನಲ್ಲಿ ಪ್ಯಾರಾಗ್ರಾಫ್ ನಲ್ಲಿ ಎಡಿಟ್ಸ್ ನಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್ ಇಲ್ಲಿ ಪ್ಯಾರಾಗ್ರಾಫ್ ನಲ್ಲಿ ಬರುವಂತದಾಗಿದೆ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಈ ಒಂದು ಪ್ಯಾರಾಗ್ರಾಫ್ ಅನ್ನೋದು ಇಲ್ಲಿ ಬುಲೆಟ್ಸ್ ಗಳು ಕಾಣಿಸ್ತವೆ ಬೇರೆ ಬೇರೆ ರೀತಿಯಾಗಿರುವಂತಹ ನಂಬರ್ ಬುಲೆಟ್ ಆಗಿರಲಿ ಸಿಂಬಲ್ ಬುಲೆಟ್ ಆಗಿರಲಿ ಬುಲೆಟ್ಸ್ ಗಳು ಇರುತ್ತೆ ಆ ಬುಲೆಟ್ಸ್ ಗಳು ಎಲ್ಲಿ ಬರ್ತವೆ ಪ್ಯಾರಾಗ್ರಾಫ್ ನಲ್ಲಿ ಬರುವಂತದಾಗಿರುತ್ತೆ ಈ ಪ್ಯಾರಾಗ್ರಾಫ್ ಆಪ್ಷನ್ ಇಲ್ಲಿ ಕಾಣಿಸ್ತಾ ಇರುವಂತದನ್ನ ನೀವು ಗಮನಿಸ್ತಾ ಇದ್ದೀರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಲ್ಯುಸ್ಟ್ರೇಷನ್ ಗ್ರೂಪ್ ಅವೈಲೇಬಲ್ ಇನ್ ಡ್ಯಾಶ್ ಟ್ಯಾಬ್ ಇಲ್ಯುಸ್ಟ್ರೇಷನ್ ಗ್ರೂಪ್ ಯಾವ ಒಂದು ಟ್ಯಾಬ್ ನಲ್ಲಿ ಇದೆ ಅಂತ ಹೇಳಿ ಕೇಳಿದ್ದಾರೆ ಇನ್ಸರ್ಟ್ ಟ್ಯಾಬ್ ನಲ್ಲಿ ಪೇಜ್ ಲೇಔಟ್ ಟ್ಯಾಬ್ ನಲ್ಲಿ ಡೇಟಾ ಟ್ಯಾಬ್ ನಲ್ಲಿ ವೇವ್ ನಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್ ಇಲ್ಯುಸ್ಟ್ರೇಷನ್ ಗ್ರೂಪ್ ಇರುವಂತದ್ದು ಇನ್ಸರ್ಟ್ ಟ್ಯಾಬ್ ನಲ್ಲಿ ನೀವು ಇಲ್ಲಿ ಗಮನಿಸ್ತೀರಿ ಇನ್ಸರ್ಟ್ ಈ ಮೈಕ್ರೋಸಾಫ್ಟ್ ವರ್ಡ್ 2007 ನಲ್ಲಿ ಇನ್ಸರ್ಟ್ ಅಂತ ಇನ್ಸರ್ಟ್ ನಲ್ಲಿ ಇಲ್ಯುಸ್ಟ್ರೇಷನ್ ಅಂತ ಹೇಳಿ ಬರುವಂತದ್ದು ಇಲ್ಲಿ ನೋಡ್ತಾ ಇದ್ದಾರೆ ನೋಡಿ ಇನ್ಸರ್ಟ್ ಟ್ಯಾಬ್ ನಲ್ಲಿ ಇಲ್ಲಿ ಬರುವಂತದ್ದು ಹೀಗೆ ಇಲ್ಯುಸ್ಟ್ರೇಷನ್ ಗ್ರೂಪ್ ಇದರಲ್ಲಿ ಕಂಡು ಬರುವಂತದ್ದು ಆಗಿರ್ತದೆ ಇವುಗಳೆಲ್ಲವೂ ಸ್ನೇಹಿತರೆ ಈ ಒಂದು ಕಂಪ್ಯೂಟರ್ ಪರೀಕ್ಷಾ ಸಿದ್ಧತೆಗಾಗಿ ಇರುವಂತ ಒಂದು 10 ಪ್ರಶ್ನೆಗಳಾಗಿರುವಂತದ್ದು ಜೊತೆಗೆ ಇನ್ನಿತರ ವಿಡಿಯೋಗಳನ್ನು ವೀಕ್ಷಿಸಿದ್ದಲ್ಲಿ ಇನ್ನು ಕಂಪ್ಯೂಟರ್ ಗೆ ಬೇಸಿಕ್ ಆಗಿರುವಂತ ಮಾಹಿತಿಗಳನ್ನು ಒದಗಿಸಿರುವಂತ ವಿಡಿಯೋಗಳನ್ನು ವೀಕ್ಷಿಸಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಲಿಂಕ್ ಇರುತ್ತೆ ಇನ್ನು ಪರೀಕ್ಷೆಗಾಗಿ ಇನ್ನು ಕೆಲವೊಂದಿಷ್ಟು ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತದ್ದು ಅವುಗಳನ್ನು ವೀಕ್ಷಿಸಿದ್ದಲ್ಲಿ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುವಂತ ಲಿಂಕ್ ಮೂಲಕ ಅವುಗಳನ್ನು ಸಹ ವೀಕ್ಷಿಸಬಹುದು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು